ಮನೆ ಫೆಸಿಲಿಟೀಸ್ ಯೂಸ್ ಮಾಡಬಾರ್ದು ಅಂತ ಆದ್ರೆ ನೀನ್ ಅದೇ ಕಾರಲ್ಲಿ ಅಲ್ಲಿ ಬರ್ತಿದ್ಯಾ ಡ್ಯಾಡ್ ಹಾಕಿರೋ ಕಂಡೀಷನ್ ಆಫೀಸ್ ಯೂಸ್ ಗೆ ಆದ್ರೆ ಅದು ಪರ್ಸನಲ್ ಯೂಸ್ ಗೆ ಅಲ್ವಾ ಅಕ್ಕ ಇವತ್ತು ನಿಮಗೆ ಏನಾಗಿದೆ ಯಾಕೆ ಸೂಪರ್ ಆಗಿ ಕಾಣಿಸ್ತಿದ್ಯಾ ಯಾವಾಗ್ಲೂ ಸೂಪರ್ ಆಗಿ ಇರೋದಲ್ವಾ ಬಟ್ ಈ ಡ್ರೆಸ್ ಅಲ್ಲಿ ಮೈಂಡ್ ಬ್ಲೋಯಿಂಗ್ ಒಳ್ಳೆ ಮದ್ವೆ ಹೆಣ್ ತರ ಕಾಣಿಸ್ತಿದ್ಯಾ ಥ್ಯಾಂಕ್ ಯು ಆದ್ರೆ ಡ್ರೆಸ್ ಇಷ್ಟಪಡಲ್ಲ ಅಲ್ವಾ ಈ ಅಯ್ಯೋ ದೇವಸ್ಥಾನಕ್ಕೂ ನಾನು ಡ್ಯಾಶಿಂಗ್ ಡ್ರೆಸ್ ಹಾಕೊಂಡ್ ಬರ್ತಿದ್ದೆ ಆದ್ರೆ ದೇವಸ್ಥಾನದಲ್ಲಿ ಆ ರಾಮಾಚಾರಿ ಹಾ ಹೋಗ್ತಾ ಇರೋದು ಆ ರಾಮಾಚಾರಿ ಇರೋ ದೇವಸ್ಥಾನಕ್ಕಲ್ವಾ ಅಲ್ವಾ ಅಲ್ಲ ಚಿಲ್ಟು ದೇವಸ್ಥಾನದಲ್ಲಿ ಯಾವ್ದೇ ಗಲಾಟೆ ಬೇಡ ಅಂತ ಡ್ಯಾಡ್ನ ರೆಪ್ರೆಸೆಂಟ್ ಮಾಡುವಾಗ ಯಾವ್ದೇ ಬ್ಲಾಕ್ ಮಾರ್ಕ್ ಇರಬಾರ್ದು ದುಡ್ಡು ಬಿಸಾಕ್ತಿರೋದು ನಮ್ ಡ್ಯಾಡ್ ಅಲ್ವಾ ದುಡ್ಡು ಕೊಟ್ಟಿರೋ ಡಂಗೂರ ದೊಡ್ಡದಾಗಿ ಹೊಡಿಬೇಕಲ್ವಾ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ದುಡ್ಡು ಸಿಗುತ್ತೆ ಸದ್ಯ ಅದ್ರಲ್ಲಿ ಚಿಕ್ಕಮ್ಮನ್ ಫೋಟೋ ಹಾಕಿಲ್ಲ ಅಲ್ಲ ಆದ್ರೂ ಅಕ್ಕ ಇದನ್ ನೋಡಕ್ ಎಲ್ಲರೂ ಬರ್ಬೇಕಿತ್ತು ಮಮ್ಮಿ ನೋಡಿದ್ರೆ ಫುಲ್ ಖುಷಿ ಆಗ್ತಿದ್ರು ಕಪಾಳ ಕೊಡ್ದಿರೋರು ಯಾಕೆ ಓ ಮಮ್ಮಿ ಡ್ಯಾಡಿ ಫೋಟೋ ಒಂದೇ ಇದೆ ಅಂತನಾ ಮಮ್ಮಿ ಡ್ಯಾಡಿ ಫೋಟೋ ಇಡೀ ದೇವಸ್ಥಾನ ತುಂಬಿರ್ಬೇಕಾಗಿತ್ತು ಮಮ್ಮಿ ಬಂದಿದ್ರೆ ಕಟ್ಔಟ್ ಕಟ್ತವ್ರ ಎಲ್ಲ ಬ್ಲಾಸ್ಟ್ ಆಗಿ ನೆಲಕ್ ಬಿದ್ದಿರ್ತಿದ್ರು ಮುರಾರಿ ಬೇಗ ಈ ಕಟೌಟ್ ತೆಗೆದು ಗೋಡೌನ್ ಹಾಕು ಜನ ಬಂದ್ಬಿಡ್ತಾರೆ ಗೋಪುರ ಪೂಜೆ ಶುರು ಆಗ್ಲಿ 不对？对对，都对。 ಮೊದ್ಲೆ ಎತ್ಬೇಕಾಗಿತ್ತು ಜನ ಬೇರೆ ತುಳ್ಕೊಂಡು ಹೊಂಟೋದ್ರು ಅವ್ರ ಮನೆಯವ್ರ್ ನೋಡಿದ್ರೆ ಪಾಪ ಏನ್ ಅನ್ಕೊಳ್ತಿದ್ರೆ ಏನೋ ಬೇಗ ಅಣ್ಣ ಕೈಯಾಕಣ ಮಾವಾ ಮಾವಾ ಜೈಶಂಕರ್ ದಂಪತಿಗಳ ಕಟೌಟ್ ಹಾಕಿಸ್ತಾ ಇದ್ದಿದ್ದು ಅಂದ್ರೆ ನಿಮ್ಗಾಗ್ಲೇ ವಿಷಯ ಗೊತ್ತಿತ್ತು ಅಲ್ವಾ ಮಾವ ಅವತ್ ರಾಮಚಾರಿ ಕೆಲ್ಸ ಮುಗಿಸ್ಕೊಂಡ್ ಬಂದಾಗ ಚಪ್ಪಲಿ ಸರಿಯಾಗಿ ಬಿಟ್ಟಿಲ್ಲ ಅಂತ ಬೈದಿದ್ದು ಆತಪ್ ರಾಮಚಾರಿ ಮಾವಾ ನನ್ ಗಂಡ ಮಾಡೋ ತಪ್ಪಗೆಲ್ಲ ರಾಮಾಚಾರಿಗೆ ಯಾಕೆ ಯಾವಾಗ್ಲೂ ಬೈತೀರಾ ಕೋದಂಡನ್ ಮನಸ್ಸಲ್ಲಿ ರಾಮಾಚಾರಿ ತನಿಗಿಂತ ಎತ್ತರಕ್ಕೆ ಬೆಳಿತಿದ್ದಾನೆ ಅನ್ನೋ ಈ ಹುಟ್ಟತಾ ಇದೆಯಮ್ಮ ಈ ವಿಷಯನ ಅವತ್ತು ಹತ್ರ ಪ್ರಸ್ತಾಪ ಮಾಡ್ತಿದ್ದಾಗ ನಾನ್ ಕೇಳಿಸ್ಕೊಂಡೆ ಅದಕ್ಕೆ ನೀನ್ ಗಂಡನ್ ಬುದ್ಧಿ ಹೇಳ್ಬೋದಿತ್ತಲ್ವಾ ಮಾವ ತಿತ್ಕೋತಿದ್ರು ತಿದ್ದಕೊಳ್ಳೆ ಅಡ್ಡ ಬರೋ ಅಹಂಕಾರ ಕೋದಂಡನ್ ಮನ್ಸನ್ನ ತನ್ನ ವಶಕ್ಕೆ ತಗೊಂಡಿದ್ಯಮ್ಮ ಆ ಕಾರಣಕ್ಕೇನೆ ಅವನಿಗೆ ತಿಳಿ ಹೇಳೋ ವಿಷಯನ ಬೇರೆಯವ್ರ ಮೂಲಕ ಮಾಡಿಸೋ ಪ್ರಯತ್ನ ಮಾಡ್ತಾ ಅದಕ್ಕೆ ರಾಮಾಚಾರಿನೇ ಬಳಸ್ಕೋತಿದ್ದೀನಿ ಅಷ್ಟೇ ರಾಮಾಚಾರಿ ನೊಂದ್ಕೊಂಡ್ರೆ ಆಡದ ಮಾತನ್ನ ಹೊರೆ ಹಚ್ಚಿ ನೋಡೋ ವಿವೇಕ ರಾಮಾಚಾರಿಗಿದ್ಯಮ್ಮ ಅವರ ಅಪ್ಪನ ಅನಿವಾರ್ಯತೆ ಏನು ಅಂತ ರಾಮಾಚಾರಿ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ಅನ್ನೋ ವಿಶ್ವಾಸನೂ ನನಗಿದೆ ನನ್ನ ಬಂಗಾರ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಅದಕ್ಕೂ ಒಂದ್ ಮಿತಿ ಅಂತ ಮಾವಾ ಅದ್ ಮೀರಿ ರಾಮಚಾರಿಗೆ ಅನ್ಯಾಯ ಆಗ್ತಿದೆ ಅಂತ ಯಾವತ್ತಾದ್ರೂ ನಿಮ್ಮೇಲ್ ತಿರುಗ್ಬಿದ್ರೆ ಗೋವಿಗೆ ನಾವು ಎಂಥದ್ದೇ ಕಲ್ಗಜ್ ಕುಡ್ಸಿದ್ರು ಅದು ಕೊಡೋದು ಅಮೃತನೇ ಅಲ್ವಾ ಅಮ್ಮ ಹಾಗೆ ನಾವು ರಾಮಾಚಾರಿಗೆ ಏನೇ ನೋವು ಕೊಟ್ರು ನಮ್ಮ ಪ್ರತಿಕ್ರಿಯೆ ಪ್ರೀತಿನೇ ಕಣಮ್ಮ ಲೇ ತುಳಸಿ ಯಾರು ನೋಡ್ತಾ ಇಲ್ಲ ಕಣಿ ಡಬ್ಬಾ ಓಪನ್ ಮಾಡು ಮೊಸರನ್ನ ನನಗೊಂದು ತುತ್ತು ನನ್ ಮಗಳಿಗೊಂದು ತುತ್ತು ಕೊಟ್ಬಿಡು ತಿನ್ಕೊಂಡ್ಬಿಡ್ತೀವಿ ಅಪ್ಪ ಇವತ್ತು ಉಪ್ಪಾಸ ಅಲ್ವಾ ಅಯ್ಯೋ ಅದು ನಮ್ಗಲ್ಲ ಕಂತ ಮನೆಯವ್ರಿಗೆ ನಿಮ್ಮಮ್ಮ ಮಾಡ್ತಿದ್ದಾಳಲ್ಲ ನಾನು ನೀನು ಹಸು ತಡಿಯಲ್ಲ ಅಂತ ಆ ಭಗವಂತನಿಗೆ ಗೊತ್ತಿಲ್ವಾ ಸರಿ ಆಯ್ತು ನೀನ್ ತಿನ್ಕೊ ನಾನು ಹೋಗಿ ನಮ್ ರಾಮಾಚಾರಿ ಮಮ್ಮ ನೋಡ್ಕೊಂಡ್ ಬರ್ತೀನಿ ರಾಮಾಚಾರಿ ಇರೋದು ಅಲ್ಲಲ್ಲ ಕಲ್ಯಾಣಿ ಹತ್ರ ಇದ್ದಾನೆ ಹೋಗು ಹೌದಾ ಸರಿ ಬಾಯ್ ಇಲ್ ಪೂಜೆ ಮಾಡ್ತಾನಲ್ಲ ರಾಮಚಾರಿ ಎಲ್ಲವನು ಪೂಜೆ ಮಾಡೋನು ದೇವ್ರ ಪಕ್ಕ ಇರ್ತಾನೆ ಪ್ರಕಾರದಲ್ಲಿ ಹುಡುಕಿದ್ರೆ ಸಿಕ್ತಾನೆ ನಮ್ಮ ಇಲ್ಲ ಇದ್ದ ರಾಮಾಚಾರಿ ಏನ ಮುರಾರಿ ನೀರ್ ತುಂಬುವಾಗ ನಗು ಯಾಕೋ ಆ ಗಂಗೆನೆ ತಲೆ ಮೇಲೆ ಹೊತ್ತಿರೋನ್ನ ನೀರ ಶುದ್ಧಿ ಮಾಡ್ತೀವಲ್ಲ ಅದಕ್ಕೆ ನಗು ಬಂತು ಮಾ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ಕೈಗೊಂದು ಬಿಲ್ ಕೊಟ್ರೆ ರಾಮ ಅದೇ ಕೈಯಲ್ಲಿ ತ್ರಿಶೂಲ ಇಟ್ರೆ ಶಿವ ತಲೆ ಮೇಲೊಂದು ನವಿಲ್ ಗರಿ ಕೈಗೊಂದು ಕೊಳಲ್ ಕೊಟ್ರೆ ಕೃಷ್ಣ ಕೃಷ್ಣ ಏ ಹುಡ್ಗಿ ಆ ರಾಮ ಸರ್ ಎಲ್ಲಿದ್ದಾನಂತ ಗೊತ್ತಾ ಏನ್ ಮುಖ ನೋಡ್ತಿಯಾ ಇಲ್ಲೆಲ್ಲ ಪೂಜೆ ಮಾಡ್ತಾನಲ್ಲ ಆ ಪುರೋಹಿತ ರಾಮಾಚಾರಿ ಎಲ್ಲವನು ಓ ಅಲ್ಲಿದಾನ ಅದನ್ನ ಬಾಯ್ಬಿಟ್ಟು ಹೇಳಕ್ಕೇನು ಅರೇ ಮೇಡಮ್ ನೀವು ದೇವಸ್ಥಾನಕ್ ಬಂದಿದ್ದೀರಾ ರೀ ಬಹಳ ಸಂತೋಷ ಆಯ್ತು ರೀ ಆ ಭಗವಂತನ ದಯೆ ನೋಡಿ ಎಲ್ಲರನ್ನು ಕಲ್ಸೋ ಶಕ್ತಿ ಇರುತ್ತೆ ನೀವು ದೇವರ ಮೇಲೆ ಇಟ್ಟಿರೋ ಗೌರವ ತುಂಬಾ ದೊಡ್ಡದು ಬಿಡಿ ಬಟ್ ನೀನು ನಮ್ಮ ಅಪ್ಪ ಅಮ್ಮನ ಮೇಲೆ ಇಟ್ಟಿರೋ ಗೌರವ ಚಿಕ್ಕದು ನಾನೇನ್ ಮಾಡ್ದೆ ಮಮ್ಮಿ ಡ್ಯಾಡಿ ಕಟ್ಔಟ್ ನ ಕಿತ್ತು ಬಿಸಾಕ್ದೆ ತುಳ್ಕೊಂಡ್ ಹೋದ್ರು ಇದೇನ ಮರ್ಯಾದೆ ಏನು ಮುಖ ಮುಖ ನೋಡ್ಕೊಳ್ತಿದ್ದೀರಾ ಇವತ್ತು ದೇವಸ್ಥಾನದಲ್ಲಿ ಇಷ್ಟು ದೊಡ್ಡದಾಗಿ ಪೂಜೆ ಆಗ್ತಿದೆ ಅಂದ್ರೆ ಅದಕ್ಕೆ ಏನ್ ರೀಸನ್ ನನ್ ಡ್ಯಾಡ್ ಕೊಟ್ಟ ದುಡ್ಡು ಹಾಕಿರೋ ಲೈಟ್ಸ್ ಮಾರ್ಸಿರೋ ಪ್ರಸಾದ ಆಗಿರೋ ಅರೇಂಜ್ಮೆಂಟ್ಸ್ ಇದೆಲ್ಲ ಎಲ್ಲಿಂದ ಬಂತು ನಮ್ಮ ಅಪ್ಪ ಕೊಟ್ಟ ದುಡ್ಡಿಂದ ನೀನ್ ಪೂಜೆ ಮಾಡೋ ಶಿವಲಿಂಗಕ್ಕೆ ಬೆಳ್ಳಿ ಕಣ್ ಮಾಡ್ಸಿರೋದು ಡ್ಯಾಡ್ ದುಡ್ಡು ನೀನ್ ತೀರ್ಥ ಕೊಡೋ ಬಟ್ಲು ಹಾಕೋ ಹಾರ ಹೊಡಿಯೋ ಗಂಟೆ ಅಷ್ಟೇ ಯಾಕೆ ರಿನೋವೇಶನ್ಗೆ ಖರ್ಚು ಮಾಡಿರೋದು ನಮ್ಮ ಅಪ್ಪನ್ ದುಡ್ಡು ನಮ್ ದುಡ್ಡು ನಾವು ಸಂಪಾದನೆ ಮಾಡಿರೋ ದುಡ್ಡು ಆ ದುಡ್ಡು ಇಲ್ದಿದ್ರೆ ಪೂಜೆ ಎಲ್ಲ ಆಗುತ್ತೆ ಅಂತ ನಮ್ಗೆ ಪಾದ ಪೂಜೆ ಮಾಡಿ ಒಳಗ್ ಕರ್ಕೊಳ್ಳೋದ್ ಬಿಟ್ಟು ಪೋಸ್ಟರ್ಗೆ ಪಾದ ಸೇವೆ ಮಾಡಿಸ್ತೀಯ ನಾವ್ ಎಷ್ಟೋ ದುಡ್ಡಿನ ಮುಂದೆ ದುಡ್ಡು 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 ಅಂತ ಇದ್ದೀರಲ್ಲ ಆ ದುಡ್ಡನ್ನ ಈ ಮನುಷ್ಯ ಅನ್ನೋ ಪ್ರಾಣಿ ಹುಟ್ಟಿದ ಮೇಲೆ ಮನುಷ್ಯ ಸೃಷ್ಟಿಸಿದ್ದು ಅದೇ ಮನುಷ್ಯನ್ ಸೃಷ್ಟಿಸಿದ್ದು ಯಾರು ಹೇಳಿ ಆ ಭಗವಂತ ಮೇಡಮ್ ಹಾಗಾಗಿ ಭಗವಂತನಿಗೆ ಬೆಲೆ ಕೊಡಿ ದುಡ್ಡುಗಲ್ಲ ನಮ್ಮಅಪ್ಪನ್ ದುಡ್ಡು ನಮ್ಮಪ್ಪನ್ ದುಡ್ಡು ನಮ್ಮಪ್ಪನ್ ದುಡ್ಡು ಅಂತ ಅಷ್ಟೊಂದ್ಸತಿ ಹೇಳಿದ್ರಲ್ಲ ಅದೇ ನಿಮ್ಮಪ್ಪ ನಿಮಗೂ ಜನ್ಮ ಕೊಟ್ಟಿದ್ದಾರೆ ಹಾಗೆ ಅಂತ ಅವ್ರ ಹೆಸರನ್ನ ತಲೆ ಮೇಲೆ ನೇಮ್ಟಾಗಿ ಹಾಕೊಂಡು ಓಡಾಡ್ತಿಲ್ಲ ಅಲ್ವ ನೀವತ್ತು ನನ್ನ ಹತ್ರ ಇರೋದು ನಾಳೆ ನಿಮ್ಮತ್ರ ಇರುತ್ತೆ ನಾಳೆ ಇನ್ನೊಬ್ಬನ ಹತ್ರ ಇರುತ್ತೆ ಆ ದುಡ್ಡಕ್ ಬೆಲೆ ಕೊಡ್ಬೇಡ್ರಿ ನಿಮ್ಮೊಳಗೆ ಸದಾ ಇರುವಂತ ಆ ಗುಣಕ್ ಬೆಲೆ ಕೊಡಿ ರೀ ಇಷ್ಟಕ್ಕೂ ಈ ದುಡ್ಡಿಂದ ಏನ್ರಿ ಸಿಗುತ್ತೆ ನಿಮ್ಗೆ ಅದೇ ದುಡ್ಡು ಬಳಸಿ ನೀವು ಊಟ ಕೊಳ್ಬಹುದು ಹಸಿವು ಕೊಳಕ್ಕಾಗತ್ತ ಒಂದು ಮನೆ ತಗೋಬಹುದು ಮಮತೆ ಕೊಡ್ಲಕ್ಕಾಗತ್ತ ಒಂದು ಹಾಸಿಗೆ ತಗೋಬಹುದು ನಿದ್ದೆ ಕೊಳ್ಕಾಗತ್ತ ಔಷಧಿ ತಗೋಬಹುದು ಆರೋಗ್ಯ ಗಡಿಯಾರ ಗಡಿಯಾರ ಕೊಳ್ಳಬಹುದು ಸಮಯ ಕಾಲಿಗೆ ಮೆಟ್ಕೊಂಡು ಮುಂದೆ ನಡ್ಕೊಂಡು ಹೋಗಕ್ಕೆ ಒಂದು ಚಪ್ಪಲಿ ತಗೋಬಹುದು ನಡತೆ ತಗೊಳಕಾಗಲ್ಲ ಆಗತ್ತಾ ಹೇಳಿ ಇಲ್ಲ ಅಲ್ವಾ ಇಲ್ಲಾಗಿರೋ ಅಲಂಕಾರಕ್ಕೆ ನಿಮ್ಮ ಅಹಂಕಾರ ಜೋಡಿಸ್ಬೇಡಿ ಮೇಡಮ್ ಯಾಕೆ ಗೊತ್ತಾ ಒಂದು ಸಣ್ಣ ಬಿಲ್ಪತ್ರೆ ಎಲೆ ಇಷ್ಟೇ ಇಷ್ಟು ಅದನ್ನ ನಿಜವಾದ ಭಕ್ತಿಯಿಂದ ಶಿವನ್ ತಲೆ ಮೇಲೆ ಇಟ್ಟರೆ ಅದೇ ಮಹಾಪೂಜೆ ಮೇಡಮ್ ಈಗ ಈ ಕೊರೋನಾ ಸಮಯದಲ್ಲಿ ರೇಷನ್ ಕಿಟ್ ಕೊಡುವಾಗ ಅವ್ರ ಹೆಸರು ಅವ್ರ ಫೋಟೋ ಹಾಕ್ಬಿಟ್ಟು ಕೊಡ್ತಾರಲ್ಲ ನಂಗೆ ಹಾಡ್ಬೇಡ್ರಿ ರೀ ಅಷ್ಟಕ್ಕೂ ಈ ಭಗವಂತ ನಮ್ಗೆ ಏನೇನ್ ಕೊಟ್ಟಿದ್ದಾನೆ ಗೊತ್ತೇನ್ರಿ ನಿಮ್ಗೆ ಉಳ್ಕೊಳಕ್ ಒಂದ್ ಜಗತ್ ಕೊಟ್ಟಿದ್ದಾನೆ ಉಸಿರಾಡಕ್ ಗಾಳಿ ಕೊಟ್ಟಿದ್ದಾನೆ ಕುಡಿಯೋಕ್ ನೀರ್ ಕೊಟ್ಟಿದ್ದಾನೆ ಒಂದು ಭೂಮಿ ಕೊಟ್ಟಿದ್ದಾನೆ ಅನ್ಭವ್ಸಕ್ ಒಂದ್ ದೇಹ ಕೊಟ್ಟಿದ್ದಾನೆ ಇಷ್ಟೆಲ್ಲಾ ಕೊಟ್ಟಿರುವಾಗ ನಾವು ವಾಪಸ್ ಭಗವಂತನಿಗೆ ಏನ್ ಕೊಡ್ಬೋದು ಅಂದ್ರೆ ಥ್ಯಾಂಕ್ಸ್ ಜಾಗದಲ್ಲಿ ಒಂದು ನಮಸ್ಕಾರ ಹೃದಯದಲ್ಲಿ ಕೂರ್ಸ್ಕೊಳಕ್ಕೆ ಒಂದ್ ಸ್ವಲ್ಪ ಪ್ರೀತಿ ಮತ್ತೆ ಜಾಗ ಇಷ್ಟೆಲ್ಲಾ ಕೊಟ್ಟಿದ್ಯಾ ತಂದೆ ನಿನಗೆ ಎಲ್ಲ ಸಮರ್ಪಿಸ್ತಿದ್ದೀನಿ ಅನ್ನೋ ಭಕ್ತಿ ಅಲ್ಲಿಗೆ ರೀ ನೋಡಿ ಆ ಭಗವಂತನ ಕೃಪೆ ಇರಲಿ ಅನ್ನೋದು ನನ್ನ ಪ್ರಾರ್ಥನೆ ಇದು ದೇವಸ್ಥಾನ ದೇವರ ಪೂಜೆಗೆ ಬಂದಿದ್ದೀರಾ ನೆಮ್ಮದಿಯಾಗಿ ನಿಮ್ಮಲ್ಲಿರೋ ಕೋಪನ ಕಿತ್ತಿ ಕಾಣ್ತಾ ಇದೆಯಲ್ಲ ಕಲ್ಯಾಣಿ ಎಸ್ ಬಿಡಿ ಇವತ್ತು ಶಿವರಾತ್ರಿ ಶಿವನ ಧ್ಯಾನದಲ್ಲಿ ಶಿವನ ಪೂಜೆಯಲ್ಲಿ ಇವತ್ತಿನ ಇಡೀ ರಾತ್ರಿಯನ್ನ ಬದುಕಿ ಬದುಕ್ ನೋಡಿ ಮೇಡಂ ಅದ್ರ ಮಜಾನೇ ಬೇರೆ ಪುಣ್ಯ ಬರುತ್ತೆ ನನ್ನ ಮಾತ್ ಕೇಳೋದಿಕ್ ಧನ್ಯವಾದ ಹೇಳಬೇಕು ಅನಿಸ್ತು ಹೇಳ ಆಗಾ ನಾಲ್ಕ್ ಸಾಲ್ ಹಾಡಾಡಿ, ಹಾಡಿ ಒಲಿನಿಂದ ತುಟಿಗಳನ್ನು ಅಂದ್ರಲ್ಲ ಅದ್ರ ಅರ್ಥ ಏನು ಬಾಯಿ ಮುಚ್ಚು ಅಂತ ಮಾಮ ಇಷ್ಟೋ ತಂಕ ಅವಳ ಹತ್ರನೇ ಮಾತಾಡ್ತಿದ್ದ ಬಂದ ತಕ್ಷಣ ಒಳ್ಳೆ ಮರ್ಯಾದೆ ಅಲ್ವಾ ಅಕ್ಕ ಇಂತ ಮರ್ಯಾದೆ ಕೊಟ್ಟಿದ ರಾಮಾಚಾರಿ ಅವ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಚಿಲ್ಟು ನನಗೆ ಯಾರು ಏನು ಅಂದ್ರು ಅಂತ ಕಲ್ಲು ತಗೊಂಡಿಸ್ತಿದ್ದೆ ಇಲ್ಲಿ ಮಾತ್ರ ಸುಮ್ಮನೆ ಇದ್ದೀಯಾ ಅಕ್ಕ ಹೊಡಿಬೇಕು ಚಿಲ್ಟು ಹೊಡಿಬೇಕು ಸಮಯ ನೋಡ್ಕೊಂಡು ಹೊಡಿಬೇಕು ಡ್ಯಾಡಿ ಮಮ್ಮಿಗೆ ಅವಮಾನ ಮಾಡಿದ್ದು ರಾಮಾಚಾರಿ ಇಲ್ಲಿರೋ ಜನರೆಲ್ಲ ಕಟ್ಟೂರ್ ತುಳಿ ಹೋಗಿ ಮಾಡಿದ್ದು ಆ ರಾಮಾಚಾರಿ ಇಲ್ಲಿಂದ ಹೋಗೋದಕ್ಕೂ ಮುಂಚೆ ಅವನಿಗೊಂದು ಉತ್ತರ ಕೊಟ್ಟೆ ಹೋಗೋದು ಏನ್ ಮಾಡ್ಕ್ಯಕ್ಕ ಅನ್ಕೊಂಡಿದ್ದನ್ನ ಮಾಡೋಕು ಮುಂಚೆ ಆ ರಾಮಾಚಾರಿಗೆ ಬೈದು ಬೆವ್ರೆಳಿಸ್ಬೇಕು ಅವನಿವತ್ತು ದೇವರಿಗೆ ಸಹಸ್ರನಾಮ ನಮ್ಮ ಹೇಳೋ ಮುಂಚೆ ಅವನಿಗೆ ಬೈಗುಳದ ಸಹಸ್ರನಾಮ ಮಾಡಿ ಮುಗಿಸ್ಬೇಕು

ಮಾಡಿದಾಗ ಅವಳ ಎಲ್ಲಿ ನೀನ್ ಎಲ್ಲಿ ಅಂತ ಅವನು ಹೇಳಿದ್ನಲ್ಲಮ್ಮ ಮಾವ ಸುಳ್ಳು ಹೇಳ್ತಾ ಇದ್ದಾನೆ ರಾಮಚಾರಿಗೆ ಸುಳ್ಳು ಹೇಳಕ್ ಬರಲ್ಲಮ್ಮ ನಿನಗ್ ಮಚ್ಚೆ ಇದೆ ಅಮ್ಮ ನನಗ್ ಬೇಕಾಗಿರೋದ್ ಮಚ್ಚೆ ಅಲ್ಲ ಮಾಮ ನೀನ್ ನನ್ಗೆ ಏನೇನೋ ಹೇಳಿ ಯಾವಾಗ್ಬೇಡ ಓ ಮೈ ಗಾಡ್ ಮಗಳಿಗೆ ಅನ್ಯಾಯ ಆಗ್ತಿದ್ರು ನೋಡ್ಕೊಂಡ್ ಸುಮ್ಮನೆ ಕೂರ ಅಪ್ಪ ನಾನಲ್ಲ ದೀಪಾ ಡೋಂಟ್ ವರಿ ವಿಚಾರಿಸ್ತೀನಿ ಇದಕ್ಕೊಂದ್ ಇತಿಶ್ರೀ ಹಾಡ್ತೀನಿ ಇದೇ ದೇವಸ್ಥಾನದಲ್ಲಿ ನಿನ್ನ ರಾಮಾಚಾರಿ ಮದುವೆ ಮಾಡ್ಲಿಲ್ಲ ಅಂದ್ರೆ ನನ್ನ ಮಾತಾಡ್ಬೇಕಾದ್ರೆ ಮದ್ಯಲ್ಲಿ ಕಟ್ ಮಾಡ್ತಿಲ್ಲ ಇಲ್ಲಿ ಏನ್ ನಡೀತಿದೆ ಅಂತ ಮೊದಲು ಕಂಡಿಡಿಬೇಕು ಅಂದ್ರೆ ಅಂದ್ರೆ ಮಗಳಿಗೆ ಈ ಅಪ್ಪನೇ ಪ್ರೊಟೆಕ್ಟಿವ್ ಈಗ ಅದೇ ಅಪ್ಪನೇ ಡಿಟೆಕ್ಟಿವ್ ಮಗಳೇ ಫಾಲೋಮಿ ಅವ್ರು ಬಂದಿದ್ದಾರೆ ನಮಸ್ಕಾರ ಇವತ್ತು ಜೈಶಂಕರ್ ಅವರು ಜಾವತ್ ಪೂಜೆಗೆ ಕೊಟ್ಟಿದ್ರು ಮನೆಯವರು ಯಾರು ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ರಾಮಾಚಾರಿ ತಿಳಿಸ್ತಾ ಹೊರಗಡೆ ಕೂತಿದ್ದೆ ನಿಮ್ಮ ಪೂಜೆಗೆ ನೀವು ಮೊದಲೇ ಇರಬೇಕಲ್ಲ ಮೇಡಮ್ ದೇವರ ದೃಷ್ಟಿಯಲ್ಲಿ ಯಾರು ಮೊದಲು ಯಾರು ಕೊನೆ ಹೇಳಿ ಅವನ್ ಮುಂದೆ ಎಲ್ರೂ ಒಂದೇನೆ ಪೂಜೆ ಸ್ವಾಮಿ ನಂದೊಂದು ಪ್ರಶ್ನೆ ಶಿವನ್ಗೆ ಇಬ್ರು ಹೆಣ್ತಿರು ಒಬ್ಳು ಗಂಗೆ ಒಬ್ಳು ಕಾವ್ರಿ ತೊಡೆ ಮೇಲ್ ಕೂತವ್ರು ದೊಡ್ಡವರ ತಲೆ ಮೇಲೆ ಕೂತವ್ರು ದೊಡ್ಡವರ ರಾಮಾಚಾರಿ ಆ ಈ ಪ್ರಶ್ನೆಗೂ ನಿಮ್ಮ ಕುಟುಂಬಕ್ಕೂ ಒಂದು ಹತ್ತಿರದ ಸಂಬಂಧ ಇದೆ ಅನ್ನೋದು ಗೊತ್ತಿರೋ ವಿಚಾರ ನೋಡಿ ಶಿವ ಶಿವನ ಹೆಂಡತೀರು ಶಿವನ ಆಭರಣ ಇವೆಲ್ಲ ಸಂಕೇತಗಳು ಇದು ಮೇಲ್ಮಟ್ಟಕ್ಕೆ ನೋಡಿದಾಗ ಕಥೆ ತರ ಕಾಣುತ್ತೆ ಆದರೆ ಅದರ ಆಳಕ್ಕಿಳಿದಾಗ್ಲೆ ಪರತತ್ವ ಕಾಣೋದು ಸದ್ಯಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕಥೆ ರೀತಿ ಹೇಳೋದಕ್ಕಿಂತ ಪಾತ್ರದ ಮೂಲಕ ಹೇಳೋದೇ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಶರ್ಮಿಳಾ ಮೇಡಮ್ ನೀವ್ ಹೇಳಿ ತಲೆ ಮೇಲ್ ಕೂತಿರೋಳು ದೊಡ್ಡವಳ ಅಥವಾ ತೊಡೆ ಮೇಲೆ ಕೂತಿರೋಳು ದೊಡ್ಡವಳ ಹೃದಯದಲ್ಲಿ ನೋಡಿದ್ರ ಎಂತ ಅದ್ಭುತವಾದ ಉತ್ತರ ನೋಡಿ ಈ ಹೃದಯ ಇದೆಯಲ್ಲ ಇದು ದೇವರಿರೋ ಜಾಗ ಇದರಲ್ಲಿ ಪ್ರೀತಿ ಜಾಸ್ತಿ ಆದಾಗ ಭಕ್ತಿ ಅಂತೀವಿ ಭಕ್ತಿ ಜಾಸ್ತಿ ಆದಾಗ ಆ ಪರಮಾತ್ಮನನ್ನ ಕಾಣ್ತೀವಿ ಗೋತ್ರ ನಕ್ಷತ್ರ ಹೇಳಿ ಅದು ಅಮ್ಮ ಯಜಮಾನ್ರು ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ ನೀವು ಗೋತ್ರ ನಕ್ಷತ್ರ ಹೇಳಿ ಸಾಕು ಎಲ್ಲ ಚಾರುಲತಾ ಬಂದಿದ್ದಾಳೆ ಯಾರಮ್ಮ ನಮ್ಮ ಯಜಮಾನ್ರ ಮೊದಲನೇ ಮಗಳು ಅವಳು ಮುಖ್ಯ ಅವಳೇ ಮೊದಲನೇ ಆರ್ತಿ ತಗೋಬೇಕು ಸ್ವಾಮಿ ಹೌದಾ ಆಯ್ತು ಜೈಶಂಕರ್ ಅವ್ರಿಗೆ ಸಲ್ಲಬೇಕಾದ ಗೌರವ ಅವ್ರ ಮಗಳು ಚಾರಲ್ಲ ತುಂಗು ಸಲ್ಲುತ್ತೆ ರಾಮಾಚಾರಿ ನೀನು ಹೋಗಿ ಅವ್ರನ್ನ ಕರ್ಕೊಂಡು ಮೊದಲು ಪೂಜೆ ಪ್ರಾರಂಭ ಆಗ್ಲಿ ಮುಟ್ಟಿ ಏ ಮಂಗಣ್ಣ ವಿಶೇಷನ ವಿಶಿಷ್ಟುಭ ಅಸ್ಯ ಯಜಮಾನಸ್ಯ